ಬೆಂಗಳೂರಿನ ಯಲಹಂಕದಲ್ಲಿ ಎಲ್ಲ ಕನ್ನಡಪರ ಸಂಘಟನೆಗಳು ತಾಲೂಕು ಆಡಳಿತ ಸೇರಿ ಒಂದೇ ಕಡೆ ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿದ್ರು ಅಲ್ಲದೆ ಕನ್ನಡ ಹಬ್ಬಕ್ಕೆ ಶಾಸಕರಿಂದ ಹಿಡಿದು ಎಲ್ಲರೂ ಬಿಂದಾಸ್ ಡ್ಯಾನ್ಸ್ ಮಾಡಿದರು ಇದರ ಜೊತೆಯಲ್ಲಿ ಸಾಂಸ್ಕೃತಿಕ ನೃತ್ಯ ಕಾರ್ಯಕ್ರಮದ ಕಳೆ ಹೆಚ್ಚಿಸಿತ್ತು ಹಾಗಾದರೆ ಕನ್ನಡ ಹಬ್ಬ ಹೇಗಿತ್ತು ಅಂತೀರಾ ಇಲ್ಲಿದೆ ನೋಡಿ ಅದರ ಡೀಟೇಲ್ಸ್ ಎಲ್ಲೆಲ್ಲೂ ಕನ್ನಡದ ಬಾವುಟಗಳ ಹಾರಾಟ ಕನ್ನಡ ಹಬ್ಬಕ್ಕೆ ಪೂರ್ಣ ಕುಂಭಗಳ ಹೊತ್ತು ಸಾಗುತ್ತಿರೋ ಸಾವಿರಾರು ವಿದ್ಯಾರ್ಥಿನಿಯರು ಕನ್ನಡ ತೇರಿನ ಮೆರವಣಿಗೆ ವಿವಿಧ ಕಲಾತಂಡಗಳ ತಂಡಗಳ ಮೆರವಣಿಗೆ ರಾಜ್ಯೋತ್ಸವಕ್ಕೆ ಶಾಸಕರ ಬಿಂದಾಸ್ ಡ್ಯಾನ್ಸ್ ಹೌದು ಈ ಎಲ್ಲ ಕನ್ನಡ ಅದ್ದೂರಿ ರಾಜ್ಯೋತ್ಸವ ಕಂಡು ಬಂದಿದ್ದು ಬೆಂಗಳೂರು ನಗರದ ಯಲಹಂಕದಲ್ಲಿ ಅಂದ್ಹಾಗೆ ನವೆಂಬರ್ ಒಂದರಂದು ನಾಡಿನೆಲ್ಲೆಡೆ ಕನ್ನಡ ರಾಜ್ಯೋತ್ಸವ ಆಚರಿಸೋದು ಕಾಮನ್ ಆದ್ರೆ ಯಲಹಂಕದಲ್ಲಿ ತಾಲೂಕು ಆಡಳಿತ ವಿಭಿನ್ನವಾಗಿ ಇಂದು ಕನ್ನಡ ರಾಜ್ಯೋತ್ಸವವನ್ನ ಆಚರಿಸಿತು ಮುಖ್ಯವಾಗಿ ಎಲ್ಲಾ ಕನ್ನಡ ಪರ ಸಂಘಟನೆಗಳು ಸಂಘ ಸಂಸ್ಥೆಗಳು ಒಂದೇ ಬಾರಿ ಒಂದೇ ಕಡೆ ಸೇರಿ ಕನ್ನಡ ರಾಜ್ಯೋತ್ಸವ ಆಚರಿಸಿದ್ದು ಮಾತ್ರ ವಿಶೇಷವಾಗಿತ್ತು ಇನ್ನು ಯಲಹಂಕದ ಹಳೆಯ ಬಸ್ ನಿಲ್ದಾಣದ ಬಳಿಯಲ್ಲಿ ಸಿಎಂ ರಾಜಕೀಯ ಕಾರ್ಯದರ್ಶಿ ಹಾಗೂ ಶಾಸಕ ಎಸ್ ಆರ್ ವಿಶ್ವನಾಥ್ ನಾಡಪ್ರಭು ಕೆಂಪೇಗೌಡರಿಗೆ ಮಾಲಾರ್ಪಣೆ ಮಾಡುವುದರ ಮೂಲಕ ರಾಜ್ಯೋತ್ಸವ ಮೆರವಣಿಗೆಗೆ ಚಾಲನೆಯನ್ನು ನೀಡಿದ್ರು ಈ ವೇಳೆ ವಿವಿಧ ಜಾನಪದ ಕಲಾ ತಂಡಗಳ ಮೆರವಣಿಗೆ ಅಲ್ಲಿ ನೆರೆದಿದ್ದ ಎಲ್ಲರ ಗಮನ ಸೆಳೆಯಿತು ಜೊತೆಗೆ ಕಲಾ ತಂಡಗಳ ಹಲಗೆ ಏಟಿಗೆ ಶಾಸಕ ಎಸ್ ಆರ್ ವಿಶ್ವನಾಥ್ ಸಖತ್ ಸ್ಟೆಪ್ ಹಾಕಿ ಡ್ಯಾನ್ಸ್ ಮಾಡಿದ್ದು ಮಾತ್ರ ವಿಶೇಷವಾಗಿತ್ತು ಕುರಿತು ಮಾತನಾಡಿದ ಶಾಸಕ ವಿಶ್ವನಾಥ್ ಎಲ್ಲಾ ಸಂಘಟನೆಗಳು ಒಂದೆಡೆ ಸೇರಿ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡುತ್ತಿರುವುದು ಇದೇ ಮೊದಲ ಬಾರಿಗೆ ಎಲ್ಲರೂ ಒಗ್ಗಟ್ಟಾಗಿ ನಡೆಸಿದ ಈ ಕನ್ನಡ ಹಬ್ಬ ಎಲ್ಲ ಕಡೆ ಮಾದರಿಯಾಗಲಿ ಅನ್ನೋದು ನಮ್ಮ ಉದ್ದೇಶ ಅಂತ ತಿಳಿಸಿದ್ರು ಸಂತೋಷ ಆಗ್ತಾ ಇದೆ ನಾವೆಲ್ಲ ಕೂಡ ಬಾಲ್ಯದಿಂದ ಕೂಡ ರಾಜ್ಯೋತ್ಸವಗಳನ್ನ ಮಾಡ್ತಾ ಇದ್ವಿ ಆದರೆ ನಾನು ಮೇಲೆ ಮೊದಲನೇ ಬಾರಿಗೆ ಇವತ್ತು ಎಲ್ಲ ಕನ್ನಡಪರ ಸಂಘಟನೆಗಳನ್ನು ಸೇರಿಸಿ ತಾಲೂಕು ಆಡಳಿತ ಬಿ ಬಿ ಎಂ ಪಿ ತಾಲೂಕ್ ಪಂಚಾಯಿತಿ ಕಚೇರಿಯ ಎಲ್ಲ ಅಧಿಕಾರಿಗಳು ಮತ್ತು ಕಾಲೇಜಿನ ವಿದ್ಯಾರ್ಥಿಗಳು ಎಲ್ಲರೂ ಸೇರಿ ಭಾಳ ದೊಡ್ಡದಾದಂಥ ಕಾರ್ಯಕ್ರಮವನ್ನು ನಾಲ್ಕು ಗಂಟೆಗಳ ಕಾಲ ಕಾರ್ಯಕ್ರಮವನ್ನು ಮಾಡಿದ್ದೀವಿ ತಾಯಿ ಭುವನೇಶ್ವರಿಯ ಮೆರವಣಿಗೆಯೊಂದಿಗೆ ನಾವು ಇವತ್ತು ಈ ಒಂದು ಮಿನಿ ವಿಧಾನಸೌಧದ ಆವರಣದಲ್ಲಿ ಭಾಳ ದೊಡ್ಡದಾದಂಥ ಸಾರ್ವಜನಿಕ ಕಾರ್ಯಕ್ರಮ ಮಾಡಿದ್ದೀವಿ ತಾಯಿ ಭುವನೇಶ್ವರಿಯ ಕನ್ನಡದಲ್ಲಿ ಪೂಜೆ ಮಾಡ್ತಕ್ಕಂಥದ್ದು ಅನೇಕ ಜನ ಗಣ್ಯರನ್ನು ಗುರುತಿಸಿ ಯಲಂಕರಂಥ ಪ್ರಶಸ್ತಿ ಕನ್ನಡದಲ್ಲಿ ಅತಿ ಹೆಚ್ಚಿನ ಅಂಕವನ್ನು ಪಡೆದಿರ್ತಕ್ಕಂಥ ಮಕ್ಕಳಿಗೆ ಐದು ಸಾವಿರ ರೂಪಾಯಿ ಬಹುಮಾನ ಕೊಟ್ಟಿರ್ತಕ್ಕಂಥದ್ದು ಮತ್ತು ಅನೇಕ ಸಾಧಕರಿಗೆ ಇವತ್ತು ಪ್ರಶಸ್ತಿಯನ್ನು ಕೊಟ್ಟು ಒಂದು ಕುಟುಂಬದ ರೀತಿಯಲ್ಲಿ ಭಾಳ ಅಪರೂಪವಾದಂಥ ಕಾರ್ಯಕ್ರಮವನ್ನು ನಾವು ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಇನ್ನೂ ಭಾಳ ದೊಡ್ಡದಾದಂಥ ಕಾರ್ಯಕ್ರಮವನ್ನು ಮಾಡಬೇಕು ಇಲ್ಲೇನು ಸಣ್ಣ ಪುಟ್ಟ ವ್ಯತ್ಯಾಸಗಳಾಗಿದೆ ಅಂತ ಸರ್ ಮಾಡಿಕೊಂಡು ಭಾಳ ದೊಡ್ಡ ಮಟ್ಟದ ಕಾರ್ಯಕ್ರಮನ ಪ್ರತಿ ವರ್ಷ ಇದೇ ರೀತಿಯಲ್ಲಿ ಮಾಡ್ತೀವಿ ಇನ್ನು ಯಲಹಂಕದ ಪ್ರಮುಖ ಬೀದಿಗಳಲ್ಲಿ ಒಂದ್ ಕಡೆ ಪೂರ್ಣ ಕುಂಭ ಮೆರವಣಿಗೆ ಇದ್ರೆ ಮತ್ತೊಂದ್ ಕಡೆ ಸುವರ್ಣ ರಥದಲ್ಲಿ ಕನ್ನಡ ರಾಜರಾಜೇಶ್ವರಿಯ ಭವ್ಯ ಮೆರವಣಿಗೆ ಹಾಗೂ ಯಲಹಂಕ ವಿಶೇಷತೆಯನ್ನ ಬಿಂಬಿಸುವ ಸ್ತಬ್ಧ ಚಿತ್ರ ದಾರಿ ಉದ್ದಕ್ಕೂ ಕಂಗೊಳಿಸುತ್ತಿತ್ತು ನಂತರ ತಾಲೂಕು ಕಚೇರಿ ಆವರಣದಲ್ಲಿ ನಡೆದ ವೇದಿಕೆಯಲ್ಲಿ ವಿವಿಧ ಕನ್ನಡ ನೃತ್ಯಗಳು ಎಲ್ಲರ ಗಮನ ಸೆಳೆಯಿತು ಜೊತೆಗೆ ವೇದಿಕೆಯಲ್ಲಿ ಭುವನೇಶ್ವರಿ ತಾಯಿಗೆ ವಿಶೇಷ ಪೂಜೆ ಮಂತ್ರ ಘೋಷಗಳು ಮುಳುಗಿತು ಇನ್ನು ಇದೇ ವೇಳೆ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಮಹಾನೀಯರನ್ನ ಸನ್ಮಾನಿಸಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಹೈಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ಎನ್ ಕುಮಾರ್ ಯಲಹಂಕ ತಹಶೀಲ್ದಾರ್ ರಘುಮೂರ್ತಿ ವಿದ್ವಾಂಸ ಆರ್ ಕೆ ಪದ್ಮನಾಭ ಸಾಹಿತಿ ಡಾಕ್ಟರ್ ಬಾಬು ಕೃಷ್ಣಮೂರ್ತಿ ಚಿಂತಕ ಜರಗನಹಳ್ಳಿ ಶಿವಶಂಕರ ಬಿಬಿಎಂಪಿ ಗಳಾದ ಚಂದ್ರಮ್ಮ ಕೆಂಪೇಗೌಡ ನೇತ್ರ ಪಲ್ಲವಿ ಸತೀಶ್ ಸೇರಿದಂತೆ ಹಲವು ಕನ್ನಡಪರ ಸಂಘಟನಾ ಅಧ್ಯಕ್ಷರುಗಳು ಮತ್ತು ತಾಲೂಕಿನ ಇಲಾಖೆಗಳ ಅಧಿಕಾರಿಗಳು ಭಾಗವಹಿಸಿದ್ರು ಇನ್ನು ಕನ್ನಡ ಹಬ್ಬವನ್ನು ಅಚ್ಚುಗಟ್ಟಾಗಿ ನಿಭಾಯಿಸಿದ ತಹಶೀಲ್ದಾರ್ ರಾಜ್ಯೋತ್ಸವದ ಬಗ್ಗೆ ಹೇಳಿದ್ದು ಮಾತ್ರ ಹೀಗೆ ಒಟ್ನಲ್ಲಿ ಎಲ್ಲರೂ ಒಟ್ಟುಗೂಡಿ ಯಲಹಂಕದಲ್ಲಿ ಮಾಡಿದ ಕನ್ನಡದ ಅದ್ದೂರಿ ರಾಜ್ಯೋತ್ಸವ ಇಡೀ ನಗರದಾದ್ಯಂತ ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ ಇದೇ ಮೊದಲ ಬಾರಿಗೆ ಇಷ್ಟೊಂದು ಅದ್ದೂರಿಯಾಗಿ ಯಲಹಂಕದಲ್ಲಿ ಕನ್ನಡ ರಾಜ್ಯೋತ್ಸವ ಹಬ್ಬವನ್ನ ಆಚರಿಸಲಾಯಿತು ಶಿವಕುಮಾರ್ ಚಿಕ್ಜಾಲ ಜನತಾ ಟಿವಿ ಬೆಂಗಳೂರು